ಹಾಯ್ ಫ್ರೆಂಡ್ಸ್, ಜಿ ಪಿ ಎಸ್ ಟಿ ಆರ್ನಲ್ಲಿ ಕೇಳಲಾಗಿರುವಂಥ ಒಂದು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಏನು ಜಿ ಕೆ ಪೇಪರ್ ಇದೆ ಅಂದರೆ ಪೇಪರ್ ಒನ್ನಲ್ಲಿ ಕೇಳ್ತಾರೆ. ಸೊ ಆ ಒಂದು ವಿಷಯದ ಮೇಲಿರುವ ಅತಿ ಮಹತ್ವದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ 2015, 2017, 2019 ಒಂದು ಪ್ರಶ್ನೋತ್ತರಗಳ ಒಂದು ಮಾಲಿಕೆಯನ್ನು ಮಾಡ್ತಾ ಇದ್ದೀನಿ. ಇದು ಪಾರ್ಟ್ ಒನ್ನು, ಪಾರ್ಟ್ ಟು ಈ ಸಾಯಂಕಾಲದೊಳಗೆ ಮತ್ತು ಪಾರ್ಟ್ ತ್ರೀ ಸಾಯಂಕಾಲದೊಳಗೆ ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು ಸಾರ್ವತ್ರಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ. ಇದನ್ನು ಎರಡು ಬಾರಿ ಕೇಳಿದ್ದಾನೆ ಫ್ರೆಂಡ್ಸ್, 2017ರಲ್ಲಿಯೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ನೋಡಿ, ಸಾರ್ವತ್ರಿಕ ಮೌಲ್ಯ ಎಂಬುದು ಯಾವುದನ್ನು ಸಂಕೇತಿಸುತ್ತದೆ ಅಂದರೆ ಸತ್ಯತೆಯನ್ನು ಸಾರ್ವತ್ರಿಕ ಮೌಲ್ಯ ಸಂಕೇತಿಸುತ್ತದೆ. ಎರಡನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಕೈಫೋಸಿಸ್ಗೆ ಇದೊಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು, ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆ. ಕೈಫೋಸಿಸ್ ಅನ್ನೋದು ನೋಡಿ ಫ್ರೆಂಡ್ಸ್, ಬೆನ್ನು ಮೂಳೆಯ ಒಂದು ಮೂಳೆಗಳಲ್ಲಿರುವ ದೌರ್ಬಲ್ಯದಿಂದ ಉಂಟಾಗುತ್ತದೆ. ವಯಸ್ಸಾದ ಮಹಿಳೆಯರಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತೆ. ಅಂದರೆ ಏನು, ಬಾಗಿದ ಬೆನ್ನು ಇರುತ್ತೆ ನೋಡಿ ಮೂಳೆ, ಬಾಗಿದ ಬೆನ್ನ ಮೂಳೆ, ಅದಕ್ಕೆ ಕೈಫೋಸಿಸ್ ಅಂತ ಅಂತಾರೆ. ನೆಕ್ಸ್ಟ್ ನೋಡಿ, ಮೂರನೇ ಒಂದು ಪ್ರಶ್ನೆ, ಜೀವಸತ್ವ ಸಿ ಇದಕ್ಕೆ ಇರುವ ಬೇರೊಂದು ಹೆಸರು ಏನಾಗುತ್ತೆ ಕೇಳಿದ್ದಾರೆ. ಸೊ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್, ಅಸ್ಕಾರ್ಬಿಕ್ ಆಮ್ಲ. ನೋಡಿ, ಆಪ್ಷನಲ್ಲಿ ರೈಬೋಫ್ಲೇಮಿಕ್ ಫಾರ್ಮಿಕ್ ಕ್ಲೋರಿಕ್ ಆಮ್ಲನೂ ಕೂಡ ಇತ್ತು. ಸೊ ನೋಡಿ, ಜೀವಸತ್ವ ಸಿ ಇದಕ್ಕೆ ಇನ್ನೊಂದು ಹೆಸರೆಂದರೆ ಅಸ್ಕಾರ್ಬಿಕ್ ಆಮ್ಲ. ಅದೇ ರೀತಿ ನೋಡಿ, ರೈಬೋಫ್ಲೇವಿನ್ ಆಮ್ಲ ಅಂತ ಇರುತ್ತೆ, ಅದಕ್ಕೆ ವಿಟಮಿನ್ ಬಿ ಟು ಅಂತ ಕರೀತಾರೆ. ಏನೋ ರೈಬೋಫ್ಲೇವಿನ್ ಆಮ್ಲ. ನೆಕ್ಸ್ಟ್ ಇನ್ನು ಕ್ಲೋರಿಕ್ ಆಮ್ಲ ಅಂದರೆ ಏನು, ಕ್ಲೋರಿಕ್ ಆಮ್ಲ ಅಂತಂದರೆ ಅದು ವಿಟಮಿನ್ ಬಿ 12. ಓಕೆ, ಇನ್ನು ಫಾರ್ಮಿಕ್ ಏನು ಆಮ್ಲ ಅಂತ ಆಪ್ಷನ್ ಕೊಟ್ಟಿದ್ರು. ಫಾರ್ಮಿಕ್ ಆಮ್ಲ ಇದು ಇರುವೆಗಳಲ್ಲಿ ಒಂದು ಇರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಸಕಾರಾತ್ಮಕ ಭಾವನೆಗೆ ಇದು ಉದಾಹರಣೆಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್, ಎರಡು ಬಾರಿ ಕೇಳಿರುವಂಥ ಒಂದು ಪ್ರಶ್ನೆ. ನೋಡಿ, ಆನ್ಸರು, ಸಕಾರಾತ್ಮಕ ಭಾವನೆಗೆ ಪ್ರಶಂಸೆ ಒಂದು ಉದಾಹರಣೆ. ಆಪ್ಷನಲ್ಲಿ ಏನಿತ್ತು, ತಿರಸ್ಕಾರ ಅಸೂಹೆ ಅವಮಾನ ಕೂಡ ಇತ್ತು. ಪ್ರಶಂಸೆ ಅನ್ನೋದೇನು, ಸಾರ್ವಕಾಲಿಕ ಒಂದು ಸಕಾರಾತ್ಮಕ ಭಾವನೆ. ನೆಕ್ಸ್ಟ್ ನೋಡಿ, ಉಳಿದಿದ್ದೆಲ್ಲ ನೆಗೆಟಿವ್ ಆಗುತ್ತೆ ಫ್ರೆಂಡ್ಸ್. ಐದನೇದು, ಹಸಿರು ತಪ್ಪಲು ತರಕಾರಿಗಳಲ್ಲಿ ದೊರಕದಿರುವ ಖನಿಜಾಂಶ. ಸೊ ಆಪ್ಷನಲ್ಲಿ ಏನಿತ್ತು, ಕ್ಯಾಲ್ಸಿಯಂ ಇತ್ತು, ಅಂದರೆ ಸೋಡಿಯಂ ಇತ್ತು, ಕಬ್ಬಿಣ ಇತ್ತು. ಬಟ್ಟು ಇವು ಸೋಡಿಯಮ್ಮು ಕ್ಯಾಲ್ಸಿಯಮ್ಮು ಕಬ್ಬಿಣದ ಅಂಶ ಏನಿರುತ್ತೆ, ಹಸಿರು ತಪ್ಪಲುಗಳಲ್ಲಿ ಇರುತ್ತೆ. ಬಟ್ ತಾಮ್ರ ಅನ್ನೋದು ಹಸಿರು ತಪ್ಪಲುಗಳಲ್ಲಿ ತರಕಾರಿಗಳಲ್ಲಿ ಇರದಿರುವ ಒಂದು ಖನಿಜಾಂಶ ಆಗಿದೆ ಫ್ರೆಂಡ್ಸ್. ಅದರಿಂದ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಲಾಟೋಸಿಸ್ ಎಂಬುದು ಏನು, ಆನ್ಸರ್ ನೋಡಿ, ನಿಲುವಿನ ದೋಷ. ಸೊ ಚರ್ಮರೋಗ, ಮೂತ್ರಪಿಂಡ ಕಾಯಿಲೆ, ಹೃದಯ ರೋಗ ಅಂತ ಕೊಟ್ಟಿದ್ರು. ಸೊ ಆನ್ಸರ್ ನಿಲುವಿನ ದೋಷ. ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು 2017ರಲ್ಲಿಯೂ ಕೂಡ ಇದನ್ನು ಕೇಳಿದ್ದಾನೆ ಫ್ರೆಂಡ್ಸ್, ಈ ಒಂದು ಕ್ವಶನ್. ನೆಕ್ಸ್ಟ್ ನೋಡಿ, ಆತ್ಮವಿಮರ್ಶೆ ಇದಕ್ಕೆ ಅನ್ವಯಿಸುತ್ತದೆ. ಆನ್ಸರು ಸ್ವ ಅಧ್ಯಾಯ, ಸ್ವಂತ ಒಂದು ಅಧ್ಯಾಯ. ಓಕೆ ನೋಡಿ, ಸ್ವ ಅಧ್ಯಾಯ ಅಂದರೆ ಏನು, ಆತ್ಮಾವಲೋಕನ ಮಾಡ್ಕೊಳ್ಳೋದು, ತನ್ನ ತಾನ ಒಂದು ಸ್ಟಡಿಯನ್ನು ಅಧ್ಯಯನ ಮಾಡ್ಕೊಳ್ಳೋದು. ಓಕೆ ನೆಕ್ಸ್ಟ್ ನೋಡಿ, ಮಾನವನ ದೇಹದ ಈ ಭಾಗಕ್ಕೆ ಡಿಪ್ತೀರಿಯಾ ರೋಗವು ಸಂಬಂಧಿಸಿದೆ. ಇಲ್ಲಿ ಆಪ್ಷನ್ನಲ್ಲಿ ಏನಿತ್ತು, ಮೂಗು, ಕಣ್ಣು, ಕಿವಿ, ಗಂಟಲು ತತ್ತು. ಆನ್ಸರು ಗಂಟಲು. ನೋಡಿ ಫ್ರೆಂಡ್ಸ್, ಇದು ಏನು ಡಿಪ್ತೀರಿಯಾ ರೋಗ ಏನಿರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ರೋಗ. ಅದರ ಹೆಸರು, ಬ್ಯಾಕ್ಟೀರಿಯಾ ಹೆಸರು ಯಾವುದಂದರೆ ಕೊರೇನಿ ಬ್ಯಾಕ್ಟೀರಿಯಾ. ಓಕೆ, ಕೊರೇನಿ ಬ್ಯಾಕ್ಟೀರಿಯಾ. ಓಕೆ, ಆ ಒಂದು ಬ್ಯಾಕ್ಟೀರಿಯಿಂದ ಡಿಪ್ತೀರಿಯಾ ರೋಗ ಬರುತ್ತೆ, ಗಂಟಲಿಗೆ ಬರುತ್ತೆ. ಇದು ನೋಡಿ ಫ್ರೆಂಡ್ಸ್, ಕೆಮ್ಮಿದಾಗ, ಸೀನಿದಾಗ ಒಂದು, ಅಥವಾ ಉಸಿರಾಟ ಒಂದು ಏನು ಮಾಡ್ತಾರೆ ಅದರ ಮೂಲಕ ಒಂದು ಹರಡುವಂಥ ರೋಗ ಇದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಅಷ್ಟಾಂಗ ಯೋಗದ ನಾಲ್ಕನೇ ಮೆಟ್ಟಿಲು ಯಾವುದು ಅಂತ ಇತ್ತು. ಇಲ್ಲಿ ಆನ್ಸರು ಪ್ರಾಣಾಯಾಮ. ನಾಲ್ಕನೇ ಮೆಟ್ಟಿಲು ಅಷ್ಟಾಂಗ ಯೋಗದ್ದು ಪ್ರಾಣಾಯಾಮ. ಮೊದಲೇದು ಯಮ, ಎರಡನೇದ್ದು ನಿಯಮ, ಮೂರನೇದ್ದು ಆಸನ. ಟೋಟಲಾಗಿ 8 ಇವೆ ಫ್ರೆಂಡ್ಸು. ಎಷ್ಟು ಅಂದರೆ ಅಷ್ಟಾಂಗ ಯೋಗ ಏನು, ಅಷ್ಟಾಂಗ ಅಂದರೆ ಅಷ್ಟ ಪ್ಲಸ್ ಅಂಗ ಅಂದರೆ 8. ಅಷ್ಟ ಅಂದರೆ ಅಂಗ ಅಂದರೆ ಅಷ್ಟಾಂಗಗಳು. ಸೊ ಒಂದನೇದ್ದು ಯಮ, ಎರಡನೇದ್ದು ನಿಯಮ, ಮೂರನೇದ್ದು ಆಸನ, ನಾಲ್ಕನೇದ್ದೇ ಪ್ರಾಣಾಯಾಮ, ಐದನೇದ್ದು ಏನು ಪ್ರತ್ಯಾಹಾರ. ಓಕೆ, ಐದನೇದ್ದು ಧ್ಯಾನ. ಓಕೆ ಫ್ರೆಂಡ್ಸ್, ಆರನೇದ್ದು ಧಾರಣ, ಇನ್ನು ಎಂಟನೇದ್ದು ಸಮಾಧಿ. ಓಕೆ, 8 ಅಷ್ಟಾಂಗ ಮಾರ್ಗಗಳು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ನೋಡಿ, ಕಾಲರಾ ರೋಗ ಉಂಟಾಗಲು ಇದು ಕಾರಣ. ಆಪ್ಷನ್ ಕಲುಷಿತ ಆಹಾರ ಆನ್ಸರ್. ಓಕೆ, ಅಲ್ಲಿ ಕಲುಷಿತ ವಾಯು ಇರುತ್ತೆ, ಕಲುಷಿತ ಶಬ್ದ ಇರುತ್ತೆ, ಶಬ್ದ ಮಾಲಿನ್ಯ ಇರುತ್ತೆ, ವಿಕಿರಣ ಮಾಲಿನ್ಯ ಕೂಡ ಇರುತ್ತೆ. ಸೊ ಆನ್ಸರು ಕಲುಷಿತ
ನೀರು. ಸೊ ಇದು ಕಾಲರ ಹೆಂಗೆ ಬರುತ್ತೆ ಅಂದರೆ ವಿಬ್ರಿಯೋ ಕಾಲರೆ, ಏನು ವಿಬ್ರಿಯೋ ಕಾಲರೆ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಫ್ರೆಂಡ್ಸ್. ನೋಡಿ, ನಿರ್ಜಲೀಕರಣ ಒಂದು ಪರಿಸ್ಥಿತಿ ಉಂಟಾಗುತ್ತದೆ. ನಿರ್ಜಲೀಕರಣ ನೀರಿನ ಅಂಶ ಕಡಿಮೆ ಆಗಿಬಿಡುತ್ತೆ ದೇಹದಲ್ಲಿ, ಕಲುಷಿತ ನೀರು ಎಂಟ್ರಾಗಿ. ಸೊ ನೆಕ್ಸ್ಟ್ ನೋಡಿ, 11ನೇ ಪ್ರಶ್ನೆ, ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುವ ವಿಧಾನಗಳಲ್ಲಿ ಒಂದಾಗಿರುವುದು. ಸೊ ಆನ್ಸರ್ ನೋಡಿ, ತಾನು ಮಾಡುವ ಕೆಲಸವನ್ನು ಬದಲಿಸುವುದು, ಕೆಲಸದ ಬದಲಾವಣೆಯೇ ವಿಶ್ರಾಂತಿ ಅಂತ ಅಂತ ನೋಡಿ ಫ್ರೆಂಡ್ಸ್, ಅದೇ ಇದು ಆನ್ಸರು. ನೆಕ್ಸ್ಟ್ ನೋಡಿ, ಅನುಕಂಪ ಎಂಬುದು ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಫ್ರೆಂಡ್ಸ್. ಇದನ್ನು ಅತಿ ಹೆಚ್ಚು ಬಾರಿ ಇನ್ನೂ ಕೂಡ ಕೇಳಿದ್ದಾರೆ, 2015ರಲ್ಲಿಯೂ ಕೇಳಿದ್ದಾನೆ, 2017ರಲ್ಲಿಯೂ ಕೇಳಿದ್ದಾನೆ, ಇದು 2019ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಅನುಕಂಪ ಎಂಬುದು ಮಾನವೀಯ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಮಾನವೀಯ ಮೌಲ್ಯ ಕರುಣೆ ಕೂಡ ಮಾನವೀಯ ಮೌಲ್ಯ ಪ್ರತಿನಿಧಿಸುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದು ಏನಪ್ಪ ಅಂದರೆ ಆನ್ಸರು ಪ್ರಾಮಾಣಿಕ ಬದ್ಧತೆ. ಈಗ ಹೆಂಗೆ ಎಲಾಬ್ರೇಟ್ ಮಾಡಬೇಕಂದ್ರೆ ಪಾಸಿಟಿವ್ ಸೆನ್ಸಲ್ಲಿ ಎಲಾಬ್ರೇಟ್ ಮಾಡಬೇಕು ಫ್ರೆಂಡ್ಸ್. ನಾವಿಲ್ಲಿ ಈಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಕೆಲಸ ಅಥವಾ ಏನೋ ಜವಾಬ್ದಾರಿಯನ್ನು ವಹಿಸಿದರೆ ಕೇಳೋದನ್ನು ನಿರ್ವಹಿಸು ಅಂದರೆ ಒಂದು ಅಡೆತಡೆಗಳನ್ನು ಯಾವ ರೀತಿ ತಾನಕ್ಕೆ ತಾನೇ ಬಂದಾಗ ಅದನ್ನು ಫೇಸ್ ಮಾಡುವ ಒಂದು ಗುಣವನ್ನು ಪಡೆದುಕೊಳ್ಳಲು ಶಿಕ್ಷಕರು ವಿದ್ಯಾರ್ಥಿಗಳು ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಅಥವಾ ಮುಖ್ಯ ಶಿಕ್ಷಕರು ತಮ್ಮ ಕೆಳಗಿನ ಒಂದು ಶಿಕ್ಷಕರಿಗೆ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಒಂದು ಸಾಮಾಜಿಕ ಮೌಲ್ಯವಾಗಿರುತ್ತದೆ. ಆನ್ಸರ್ ನೋಡಿ, ಸಾಮಾಜಿಕ ಮೌಲ್ಯಗಳ ಪಾಲನೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ವಿನಾಶಕಾರಿ ವಿಮರ್ಶೆ ಅಂತ ಆಪ್ಷನ್ ಇತ್ತು, ಅಂಧಶ್ರದ್ಧೆ ಅಂತ ಆಪ್ಷನ್ ಇತ್ತು, ಸ್ವಾಧ್ಯಾಯ ಅಂತಲೂ ಕೂಡ ಇತ್ತು. ಸಾಮಾಜಿಕವಾಗಿ ಬಂದಾಗ ಸಾಮಾಜಿಕ ಮೌಲ್ಯಗಳನ್ನು ಪಾಲನೆ ಮಾಡುವುದೇ ಒಂದು ಸಾಮಾಜಿಕ ಮೌಲ್ಯ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ವೈಯಕ್ತಿಕ ಸ್ವಚ್ಛತೆಯ ಕೆಳಗಿನವುಗಳಲ್ಲಿ ಒಂದರಿಂದ ಸಾಧ್ಯ. ಆನ್ಸರ್ ಯಾವುದು? ನಿಯಮಿತ ಬಹಿರ್ದೆಶೆ. ನೋಡಿ ಫ್ರೆಂಡ್ಸ್, ಇದು ಯೋಗ್ಯ ಆಹಾರ ಒಂದು ಏನು ನಾವು ಸೇವನೆ ಮಾಡ್ತೀವಿ, ಈ ಯೋಗ್ಯ ಆಹಾರ ಸೇವನೆ ಮಾಡಿದ ನಂತರ ನಿಯಮಿತವಾಗಿ ಬಹಿರ್ದೆಶೆಯನ್ನು ಮಾಡೋದ್ರಿಂದ ನಾವು ವೈಯಕ್ತಿಕವಾಗಿ ಸದೃಢದಿಂದ ಮತ್ತು ಆರೋಗ್ಯದಿಂದ ಇರುವಂಥ ಒಂದು ನೀತಿ ಪಾಠದ ಒಂದು ಮೂಲಭೂತ ಒಂದು ಸ್ಟೇಟ್ಮೆಂಟ್ ಆಗಿದೆ ಇದು. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಒಂದು. ಸೊ ಆಪ್ಷನಲ್ಲಿ ಡಿಫ್ರೆಂಡ್ಸ್, ಸಮಾನತೆ ಇತ್ತು, ಸ್ವಯಂ ಶಿಸ್ತು, ಶುಚಿತ್ವ, ಪರಹಿತ ಚಿಂತನೆ ಇತ್ತು. ಸೊ ಸಮಾನತೆ ಈಸ್ ಅ ರೈಟ್ ಆನ್ಸರ್ ಇನ್ ಪ್ರಿಯಾಂಬಲ್ಲಿ, ಅಂದರೆ ಪೀಠಿಕೆಯಲ್ಲಿ ಏನು ಬರುತ್ತೆ ಫ್ರೆಂಡ್ಸ್, ಆ ಪೀಠಿಕೆಯಲ್ಲಿ ಸಮಾನತೆ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಪ್ರತಿಯೊಬ್ಬನಿಗೆ ಪ್ರತಿದಿನಕ್ಕೆ ಕುಡಿಯಲು ಮತ್ತು ಬಳಕೆಗೆ ಬೇಕಾಗುವ ಅಂದಾಜು ನೀರಿನ ಪ್ರಮಾಣ ನೋಡಿ, ಆನ್ಸರು 75-85 ಲೀಟರ್ ನೀರು. ಓಕೆ, ಕುಡಿಯಲು ಮಿನಿಮಮ್ 4-6 ಲೀಟರ್ಸ್ ಅಂದರೂ ಕೂಡ, ಬಳಕೆಗೆ ಸ್ನಾನ ಮಾಡಲು ಮತ್ತು ಬಟ್ಟೆ ತೊಳೆಯಲಾಗಿರ್ಬೋದು, ಎಲ್ಲ ಒಂದು ಮನೆ ತೊಳೆಯಲಾಗಿರ್ಬೋದು, ಪೂಜೆ ಮಾಡಲು ಆಗಿರ್ಬೋದು, ಪುನಸ್ಕಾರ, ಯಾವುದೇ ಒಂದು ಗಿಡವನ್ನು ಪೋಷಿಸಲಾಗಿರ್ಬೋದು, ಎಲ್ಲ ಒಂದು ಅಂದಾಜು ಪ್ರಕಾರ ಹಿಡಿದ್ರೆ 75-85 ಲೀಟರ್ ನೀರು ಬೇಕಾಗುತ್ತೆ ಫ್ರೆಂಡ್ಸ್ ಡೈಲಿ ಒಬ್ಬ ವ್ಯಕ್ತಿಗೆ. ನೆಕ್ಸ್ಟ್ ನೋಡಿ, ಆಮಶಂಕೆ ರೋಗವು ಡ್ಯಾಶ್ ಜಲಮಾಲಿನ್ಯದಿಂದ ಉಂಟಾಗುತ್ತದೆ. ನೋಡಿ ಆನ್ಸರ್ ಕ್ರಿಮಿಜನ್ಯ. ಆಪ್ಷನಲ್ಲಿ ಏನಿತ್ತು? ಸಸ್ಯಜನ್ಯ, ಖನಿಜಜನ್ಯ, ಲವಣಜನ್ಯ ಕೂಡ ಇತ್ತು, ಮತ್ತು ಕ್ರಿಮಿಜನ್ಯ ಈಸ್ ದ ರೈಟ್ ಆನ್ಸರ್. ಕ್ರಿಮಿಗಳಿಂದ ಉಂಟಾಗುತ್ತದೆ ಇದು. ನೋಡಿ ಫ್ರೆಂಡ್ಸ್, ಕ್ರಿಮಿಜನ್ಯ ಏನು ಜಲಮಾಲಿನಿಂದ ಬರುತ್ತಲ್ಲ ಇದೊಂದು ರೋಗ, ಆಮಶಂಕೆ ರೋಗ. ನೋಡಿ ಫ್ರೆಂಡ್ಸ್, ಇದು ಜಠರ ಮತ್ತು ಕರುಳುಗಳಿಗೆ ಒಂದು ಸಂಬಂಧಿಸಿದಂಥ ಸೋಂಕು ರೋಗ ಆಗಿದೆ. ಈ ಒಂದು ರೋಗವು ಏನು ಆದಿಜೀವಿ ಆಗಿರುವಂಥ ಎಂಟಮಿವ ಹಿಸ್ಟೋಲೈಟ್ ಒಂದು ಆದಿಜೀವಿಯಿಂದ ಬರುವಂಥ ಒಂದು ರೋಗ. ನೆಕ್ಸ್ಟ್ ನೋಡಿ, 19ನೇ ಪ್ರಶ್ನೆ, ಮೌಲ್ಯಾಭಿವೃದ್ಧಿಯು ಕೆಳಗಿನ ಒಂದು ಸಂಗತಿಯನ್ನು ಅವಲಂಬಿಸಿದೆ. ಆನ್ಸರ್ ನೋಡಿ, ಅನುವಂಶತೆ ಮತ್ತು ಪರಿಸರ. ಅನುವಂಶತೆ ಮತ್ತು ಪರಿಸರ ಅಂತ ಕೊಟ್ಟಿರ್ತಾರೆ. ಅನುವಂಶತ ಕೊಟ್ಟಿರ್ತಾರೆ, ಪರಿಸರ ಅಂತ ಕೊಟ್ಟಿರ್ತಾರೆ, ಬಾಹ್ಯ ಪರಿಸರ ಕೊಟ್ಟಿರ್ತಾರೆ, ಆಂತರಿಕ ಪರಿಸರ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅನುವಂಶತೆ ಮತ್ತು ಪರಿಸರ ಎರಡೂ ಕೂಡ ಮೌಲ್ಯಾಭಿವೃದ್ಧಿಯನ್ನು ಅವಲಂಬಿಸಿವೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಕುಪೋಷಣೆಯಿಂದ ಬರುವಂಥ ರೋಗಗಳಲ್ಲಿ ಇದು ಒಂದಾಗಿದೆ. ಕುಪೋಷಣೆ ಅಂದರೆ ಇಂಗ್ಲೀಷ್ನಲ್ಲಿ ಮಾಲ್ ನ್ಯೂಟ್ರಿಷನ್. ಓಕೆ, ಮಾಲ್ ನ್ಯೂಟ್ರಿಷನ್ ಅಂತ ಅಂತಾರೆ. ಸೊ ರಿಕೆಟ್ಸ್, ರಿಕೆಟ್ಸ್ ಈಸ್ ಅ ರೈಟ್ ಆನ್ಸರ್. ಇದನ್ನು ಬಹಳ ಬಾರಿ ಕೇಳಿದ್ದಾನೆ. ಸೊ ಒಂದು ಕಡೆ ಬರಿ ಬರಿ ಕೊಡೋದು, ಒಂದು ಕಡೆ ಎರಡು ಕೂಡು ಕೊಡೋದು, ಒಂದು ಕಡೆ ಸ್ಕರ್ವಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ರಿಕೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸಲ್ಲಿ ಏನಿತ್ತು ಅಂದರೆ ಡಯಾಬಿಟಿಸ್, ಅಸ್ತಮ, ಡಿಫ್ಟೀರಿಯಾ ಮತ್ತು ರಿಕೆಟ್ಸ್ ಹತ್ತು. ಸೊ ರಿಕೆಟ್ಸ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಟೈಮ್ ಏನು ಕೊಡ್ತಾರೆ, ರಿಕೆಟ್ಸ್ ಬದಲಾಗಿ ಡಯಾಬಿಟಿಸ್, ಅಸ್ತಮ, ಡಿಫ್ಟೀರಿಯಾ, ಬೇರೆ ಬೇರೆ ಅಂತ ಕೊಡ್ತಾರೆ. ಸೊ ಅವಾಗ ಬೇರೆ ಬೇರೆ ಅಂತ ಹಾಕಬೇಕು. ಸೊ ಯಾಕಂದರೆ ಜೀವಸತ್ವ ಕೊರತೆಯಿಂದ ಬರುವಂಥ ರೋಗಗಳಲ್ವಾ. ಸೊ ನೋಡಿ, ಎ ಜೀವಸತ್ವ ಕೊರತೆಯಿಂದ ಏನು ಬರುತ್ತೆ, ಇರುಳು ಕುರುಳು ಬರುತ್ತೆ.
ಓಕೆ. ಬಿಯಿಂದ ಬೆರಿ ಬೆರಿ ರೋಗ ಬರುತ್ತೆ. ಸಿಯಿಂದ ಸ್ಕರ್ವಿ. ಓಕೆ. ಡಿಯಿಂದ ರಿಕೆಟ್ಸ್ ರೋಗ ಬರುತ್ತೆ, ಡಿ ಜೀವಸತ್ವ ಕೊರತೆಯಿಂದ. ನೆಕ್ಸ್ಟ್ 21ನೇ ಒಂದು ಪ್ರಶ್ನೆ ನೋಡಿ. ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಮಾಧ್ಯಮವು ಅವಲಂಬಿಸಿರುವುದು ಯಾವುದರ ಮೇಲೆ? ಸೊ ಇಲ್ಲಿ ನೋಡಿ, ಶಿಕ್ಷಕರ ವೃತ್ತಿಪರ ಆದರ್ಶದ ಮೇಲೆ ಈ ಒಂದು ಶಾಲೆಯ ಮೌಲ್ಯಾಭಿವೃದ್ಧಿ ಮಾಧ್ಯಮ ಅವಲಂಬಿಸಿದೆ ಫ್ರೆಂಡ್ಸ್. ಓಕೆ, ಶಿಕ್ಷಕರು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ 22ನೇ ಪ್ರಶ್ನೆ. ಧನುರ್ವಾಯು ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವ ಅವಧಿ? ಸೊ ಆಪ್ಷನ್ ಆನ್ಸರ್ ನೋಡಿ, 4 ದಿನಗಳಿಂದ 3 ವಾರಗಳ ಒಳಗೆ ಒಂದು ಧನುರ್ವಾಯು ರೋಗದ ಲಕ್ಷಣಗಳನ್ನ ಕಾಣ್ತವೆ ಫ್ರೆಂಡ್ಸ್. ಸೊ ಇದು ಧನುರ್ವಾಯು ಹೆಂಗೆ ಬರುತ್ತೆ ಅಂದರೆ ಫ್ರೆಂಡ್ಸ್, ಒಂದು ಇದರ ಕಾರಣವಾದ ಒಂದು ಬ್ಯಾಕ್ಟೀರಿಯಾ ಹೆಸರಂದರೆ ಕೋಸ್ಟ್ರಿಡಿಯಂ. ಓಕೆ, ಕೋಸ್ಟ್ರಿಡಿಯಂ ಒಂದು ಬ್ಯಾಕ್ಟೀರಿಯಾ. ಇದು ಹೆಂಗೆ ಬರುತ್ತೆ ಅಂತಂದರೆ, ಒಂದು ಈಗ ಒಂದು ಎಲ್ಲಿ ಕೈಗೆ ಅಥವಾ ಕಾಲಿಗೆ ಮಗುವಿಗೆ ಗಾಯ ಆಗಿದ್ರೆ ಆ ಒಂದು ಮಣ್ಣು ಏನಾದರೂ ತಗಲಿ, ಆ ಮಣ್ಣಿನ ಮೂಲಕ ಈ ಒಂದು ರೋಗ ಬರುತ್ತೆ ಫ್ರೆಂಡ್ಸ್. ಮಣ್ಣಿನಲ್ಲಿ ಒಂದು ಜೀವಾಣು ಇರುತ್ತೆ ಫ್ರೆಂಡ್ಸ್, ಇದು ಒಂದು ಬ್ಯಾಕ್ಟೀರಿಯಾ. ನೆಕ್ಸ್ಟ್ ನೋಡಿ, ಅಧ್ಯಯನವೊಂದರ ಪ್ರಕಾರ ಹಿರಿಯ ಶಿಕ್ಷಕರ ಒಲವು ಹೆಚ್ಚಾಗಿ ಈ ಮೌಲ್ಯದೆಡೆಗೆ ಇರುತ್ತದೆ. ಇಲ್ಲಿ ಆಪ್ಷನ್ನಲ್ಲಿ ಏನಿತ್ತು ಅಂದರೆ ರಾಜಕೀಯ, ನೈತಿಕ, ಸಾಂಪ್ರದಾಯಿಕ, ಆರ್ಥಿಕ ಅಂತಿತ್ತು. ಸೊ ಆನ್ಸರ್ ಸಾಂಪ್ರದಾಯಿಕ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ 24ನೇ ಒಂದು ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುವುದು ಜನವರಿ 22 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಬಳಸಬಹುದಾದ ಅತ್ಯಂತ ಸೂಕ್ತವಾದ ಸಂಪನ್ಮೂಲ ಸಾಧನ? ಆಪ್ಷನ್ಸಲ್ಲಿ ಏನಿತ್ತು ಫ್ರೆಂಡ್ಸ್, ಧರ್ಮಗ್ರಂಥಗಳು, ಪಠ್ಯಪುಸ್ತಕಗಳು, ದಿನಚರಿ ಶಿಕ್ಷಕರ ದಿನಚರಿ ಅಂತಿತ್ತು, ಮತ್ತು ಸಂವಿಧಾನ ಅಂತಿತ್ತು. ಆನ್ಸರ್ ಸಂವಿಧಾನ ಈಸ್ ಅ ರೈಟ್ ಆನ್ಸರ್ ಫ್ರೆಂಡ್ಸ್ ಇಲ್ಲಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದನ್ನು 2-3 ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಪಾರ್ಟ್ 2 ಪಾರ್ಟ್ 3 ಕೂಡ ನಾನು ಈ ಚಾನಲಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ.